ಆರ್ಸಿಬಿ ಹಾಗೂ ಮುಂಬೈ ಇಂಡಿಯನ್ಸ್ ಇಂದು ಈ ಸೀಸನ್ನ ಮೊದಲನೇ ಮ್ಯಾಚ್ನಲ್ಲಿ ಮುಖಾಮುಖಿ ಆಗ್ತಾರೆ. ಇನ್ನು ಮೊದಲನೇ ಮ್ಯಾಚ್ನಲ್ಲೇ ಮುಂಬೈ ಪ್ರತಿ ಸೀಸನ್ನಂತೆ ಈ ಬಾರಿ ಕೂಡ ಸೋತಿದೆ. ಇನ್ನೊಂದು ಕಡೆ ಆರ್ಸಿಬಿ ಬಹಳ ವರ್ಷಗಳ ನಂತರ ಮೊದಲನೇ ಮ್ಯಾಚ್ ಗೆದ್ದಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ 20 ಓವರ್ಗೆ ಗಳಿಸಿದ್ದು 159 ರನ್ಗಳನ್ನ. ಮುಂಬೈ ಇಂಡಿಯನ್ಸ್ ಪರ ಕ್ರಿಸ್ಲಿನ್ ಅತಿ ಹೆಚ್ಚು ಸ್ಕೋರನ್ನು ಗಳಿಸ್ತಾರೆ. ಕ್ರಿಸ್ಲಿನ್ ಅವರು 49 ರನ್ನನ್ನು ಗಳಿಸಿದರೆ ಸೂರ್ಯಕುಮಾರ್ ಯಾದವ್ 31 ರನ್ನನ್ನು ಗಳಿಸಿದ್ದಾರೆ. ಇನ್ನು ನಮ್ಮ ಆರ್ಸಿಬಿ ಪರ ಹರ್ಷಲ್ ಪಟೇಲ್ 5 ವಿಕೆಟನ್ನು ಕೀಳ್ತಾರೆ. 150 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬರುವಾಗ ಓಪನಿಂಗ್ ಬಂದಿದ್ದು ವಾಷಿಂಗ್ಟನ್ ಸುಂದರ್ ಹಾಗೂ ವಿರಾಟ್ ಕೊಹ್ಲಿ. ಹೌದು, ಇವತ್ತು ದೇವದತ್ ಪಡಿಕಲ್ ಆಡದೇ ಇದ್ದಿದ್ದರಿಂದ ವಾಷಿಂಗ್ಟನ್ ಸುಂದರ್ ಓಪನರ್ ಆಗಿ ಬರ್ತಾರೆ. ಅವರು ಬಂದಾಗ ಇದು ಒಳ್ಳೆಯ ಐಡಿಯಾ ಅಂತ ಅನಿಸ್ತು, ಆದರೂ ಸ್ಟಾರ್ಟಿಂಗಲ್ಲೇ ಹಿಟ್ ಮಾಡೋದಕ್ಕೆ ತುಂಬಾ ಪರದಾಡ್ತಾರೆ. 16 ಬಾಲ್ಗಳನ್ನ ಫೇಸ್ ಮಾಡಿ ಕೇವಲ 10 ರನ್ ಗಳಿಸಿ ಔಟ್ ಆಗ್ತಾರೆ. ಆದರೆ ವಿರಾಟ್ ಕೊಹ್ಲಿ ಮಾತ್ರ 29 ಬಾಲ್ಗೆ 33 ರನ್ನನ್ನು ಗಳಿಸಿದ್ದಾರೆ. ಆದರೆ ಆರ್ಸಿಬಿ ಪರ ಇವತ್ತು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸನ್ನು ಕೊಟ್ಟಿದ್ದು ಅಂದರೆ ಎಬಿ ಡಿವಿಲಿಯರ್ಸ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್. ಎಬಿ ಡಿವಿಲಿಯರ್ಸ್ 27 ಬಾಲ್ಗೆ 48 ರನ್ನನ್ನು ಗಳಿಸಿದರೆ ಗ್ಲೆನ್ ಮ್ಯಾಕ್ಸ್ವೆಲ್ 28 ಬಾಲ್ಗೆ 39 ರನ್ನನ್ನು ಗಳಿಸ್ತಾರೆ. ಅದರಲ್ಲೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಇನ್ನಿಂಗ್ಸ್ ಅಂತೂ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ಮ್ಯಾಕ್ಸ್ವೆಲ್ ರನ್ ರೇಟ್ ಅನ್ನು ಡೌನ್ ಆಗೋದಕ್ಕೆ ಬಿಡೋದೇ ಇಲ್ಲ. 3 ಬೌಂಡ್ರಿ ಹಾಗೂ 2 ಸಿಕ್ಸರ್ಗಳನ್ನು ಹೊಡೆದು ರನ್ ರೇಟ್ ಅನ್ನು ಇಂಪ್ರೂವ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಗ್ಲೆನ್ ಮ್ಯಾಕ್ಸ್ವೆಲ್ ಹೊಡೆದ ಒಂದು ಸಿಕ್ಸ್ ಅಂತೂ 100 ಮೀಟರ್ ಇವತ್ತು ಹೋಯಿತು. ಚೆನ್ನೈನಲ್ಲಿ ನಡೀತಿರುವಂತಹ ಈ ಮ್ಯಾಚ್ನಲ್ಲಿ ಚಿದಂಬರಂ ಸ್ಟೇಡಿಯಂನಲ್ಲಿ ಇವತ್ತು ಮ್ಯಾಕ್ಸ್ವೆಲ್ ಹೊಡೆದಂತಹ ಸಿಕ್ಸು 100 ಮೀಟರ್ ಅನ್ನು ದಾಟಿ ಸ್ಟೇಡಿಯಂನ 3rd tier ಅಲ್ಲಿ ಪಿಚ್ ಬೀಳುತ್ತೆ. ಅದಾದ ನಂತರ ಬಾಲ್ ಎಲ್ಲಿಗೆ ಹೋಯಿತು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಕಳೆದ ಸೀಸನ್ನಲ್ಲಿ ಕಿಂಗ್ಸ್ 11 ಪಂಜಾಬ್ ಪರ ಬ್ಯಾಟ್ ಬೀಸಿದಂಥ ಮ್ಯಾಕ್ಸ್ವೆಲ್ ಆಡಿದಂಥ 11 ಇನ್ನಿಂಗ್ಸ್ನಲ್ಲಿ ಒಂದೇ ಒಂದು ಸಿಕ್ಸರನ್ನು ಕೂಡ ಹೊಡೆದಿರಲಿಲ್ಲ. ಆದರೆ ಆರ್ಸಿಬಿ ಪರ ಆಡಿದಂಥ ಮೊದಲನೇ ಮ್ಯಾಚ್ನಲ್ಲೇ ಮ್ಯಾಕ್ಸ್ವೆಲ್ ತುಂಬಾ ಒಳ್ಳೆ ಆಟ ಆಡಿದ್ದಾರೆ. ಇವರು ಇನ್ನಿಂಗ್ಸ್ನಲ್ಲಿ ಇವತ್ತು ನಾನು ಆಗಲೇ ಹೇಳಿದಾಗೆ 2 ಸಿಕ್ಸರ್ ಹಾಗೂ 3 ಬೌಂಡ್ರಿ ಇತ್ತು. ಮ್ಯಾಕ್ಸ್ವೆಲ್ ಹಾಗೋ ಹೀಗೋ ಮಾಡಿ ಇದೇ ಫಾರ್ಮನ್ನು ಈ ಸೀಸನ್ ಮೇಂಟೈನ್ ಮಾಡಿದ್ರೆ ಕಪ್ಪನ್ನು ಗೆಲ್ಲೋ ಚಾನ್ಸಸ್ ತುಂಬಾ ಇದೆ. ನಿಮ್ಮ ಪ್ರಕಾರ ಇವತ್ತಿನ ಬ್ಯಾಟಿಂಗ್ ಆರ್ಡ್ರಲ್ಲಿ ಏನಾದರೂ ಚೇಂಜಸ್ ಇರಬೇಕಾಗಿತ್ತಾ? ನಿಮ್ಮ ಅಭಿಪ್ರಾಯನ ನಮಗೆ